ಎನ್ ಎಂಬ ನ್ಯೂಸ್ಗೆ ಸ್ವಾಗತ. ತಿನ್ಕಲ್ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ. ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಿರ್ದೇಶನದಂತೆ ಇತ್ತೀಚಿನ ದಿನಗಳಲ್ಲಿ ಕೆಮ್ಮು ವಿವಿಧ ಜ್ವರಗಳು ಹೆಚ್ಚಾಗುತ್ತಿರುವ ಕಾರಣದಿಂದ ಪ್ರತಿಯೊಂದು ಗ್ರಾಮಗಳನ್ನು ಸ್ವಚ್ಛಗೊಳಿಸುವಂತೆ ತಿಳಿಸಿದ ಮೇರೆಗೆ ಶನಿವಾರವಾದ ಇಂದು ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ನೇತೃತ್ವದಲ್ಲಿ ಉಪ್ಪಾರ್ಪೇಟೆ ಗ್ರಾಮ ಪಂಚಾಯತಿಗೆ ಸೇರಿದ ತಿನ್ಕಲ್ ಗ್ರಾಮದಲ್ಲಿ ಇಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಶ್ರಮದಾನದ ಮೂಲಕ ಸ್ವಚ್ಛತಾ ಶನಿವಾರವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಬೀದಿಗಳಲ್ಲಿ ಸಮುದಾಯ ಭವನದ ಆವರಣ ಮತ್ತು ಗ್ರಾಮದ ಪ್ರಾಥಮಿಕ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಲಾಯಿತು. ನಂತರ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ಸಹ ನೆಡಲಾಯಿತು. ನಂತರ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಮನೆ ಮನೆಗಳಿಗೆ ಭೇಟಿ ನೀಡಿ ಅರಿವು ಮೂಡಿಸಲಾಯಿತು. ನಂತರ ಶಾಲೆಯ ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ಮತ್ತು ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಅವರಿಗೆ ತಿಳುವಳಿಕೆಯನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅರಿವು ಮೂಡಿಸಿದರು. ಇನ್ನು ಆಶಾ ಕಾರ್ಯಕರ್ತರು ಸಹ ಸ್ವಚ್ಛತೆ ಬಗ್ಗೆ ಗ್ರಾಮಸ್ಥರಿಗೆ ತಿಳುವಳಿಕೆ ನೀಡಿದರು. ಈ ಸಂದರ್ಭದಲ್ಲಿ ಉಪ್ಪರಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯತಿ ಸಿಬ್ಬಂದಿ ವರ್ಗ, ನರೇಗಾ ತಾಂತ್ರಿಕ ಸಿಬ್ಬಂದಿ ವರ್ಗದವರು, BFT ವರ್ಗದವರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಶಾಲಾ ಮಕ್ಕಳು ಹಾಜರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ರವರು, ಪ್ರತಿ ತಿಂಗಳು ಮೊದಲನೇ ಶನಿವಾರ ಮತ್ತು ಮೂರನೇ ಶನಿವಾರ ಒಂದೊಂದು ಗ್ರಾಮದಲ್ಲಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದು, ಇಂದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ವ್ಯಾಪ್ತಿಯ ಉಪ್ಪುರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿನ್ಕಲ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು, ಮುಂದಿನ ಮೊದಲನೇ ಶನಿವಾರ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸ್ಥಳ ನಿಗದಿಪಡಿಸುವುದಾಗಿ ಹೇಳಿದರು. ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರ ಒಂದು ನಿರ್ದೇಶನದಂತೆ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತೇಳಿ ಸ್ವಚ್ಛತೆಯ ಮುಂದಾಗಿ ಅಂತೇಳಿ ತಿಳಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ತಿನ್ಕಲ್ ಗ್ರಾಮವನ್ನು ಸ್ಕೂಲ್ ಮುಂದಗಡೆ ಮತ್ತು ದೇವಸ್ಥಾನಗಳು ಮತ್ತು ಬೀದಿಗಳಲ್ಲಿ ಮತ್ತು ಚರಂಡಿಗಳಲ್ಲಿ ನಾವು ಸ್ವಚ್ಛತೆಯನ್ನು ಮಾಡಿದ್ದೀವಿ. ಎಲ್ಲ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ನಮ್ಮ ಪಂಚಾಯತಿಯ ಸೆಕ್ರೆಟರಿಗಳು ಮತ್ತು ಬಿಲ್ ಕಲೆಕ್ಟರ್ಸು, ನಮ್ಮ ವಾಟರ್ಮ್ಯಾನ್ಗಳಿಂದ ಹಿಡಿದು ಎಲ್ಲ ಸಿಬ್ಬಂದಿಗಳು, ಆಮೇಲೆ ಟೀಚರ್ಸು, ನಮ್ಮ ತಿನ್ಕಲ್ ಗ್ರಾಮದ ಎಲ್ಲ ಟೀಚರ್ಸು ಇದರಲ್ಲಿ ಭಾಗವಾಗಿದ್ದಾರೆ. ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಈ ಒಂದು ಸ್ವಚ್ಛತೆಗೆ ಭಾಗಿಯಾಗಿದ್ದಾರೆ. ನಮ್ಮ ನರೇಗಾ ಸ್ಟಾಫು ಎಲ್ಲ ಕ್ಲೀನ್ ಮಾಡಿದ್ದೀವಿ. ಎಲ್ಲ ಗ್ರಾಮಸ್ಥರಿಗೆ ಹೇಳೋದು ಒಂದೇ, ನಾನು ತಮ್ಮ ತಮ್ಮ ಮನೆಗಳ ಮುಂದಗಡೆ ಸ್ವಚ್ಛತೆಯಾಗಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಇವು ನಾವು ಸ್ವಚ್ಛತೆ ಇಟ್ಕೊಳ್ಳಿಲ್ಲ, ಬರೀ ಪಂಚಾಯತಿಯವರೇ ಮಾಡಬೇಕು ಅಂತಂದರೆ ಅದೊಂದು ನಮಗೆ ದುರಂತ ಆಗ್ತದೆ. ದಯವಿಟ್ಟು ಚರಂಡಿಗಳಿಗೆ ಕಸ ಹಾಕಬೇಡಿ, ಸ್ವಚ್ಛತೆಯಿಂದ ಕಾಪಾಡಿ, ರೋಗ ರುಜಿನಗಳು ಬರದಂಗೆ ನಿಮ್ಮ ಮನೆಗಳ ಹತ್ರ ನೀವೇ ಕ್ಲೀನ್ ಮಾಡ್ಕೊಂಡ್ರೆ ಊರು ಸ್ವಚ್ಛವಾಗಿರ್ತದೆ, ದೇಶವೂ ಸ್ವಚ್ಛವಾಗಿರ್ತದೆ. ಈ ಸ್ವಚ್ಛ ಭಾರತ ಅನ್ನೋದು ಒಂದು ಇದಕ್ಕೆ ಅರ್ಥ ಬರುತ್ತೆ, ಇಲ್ಲ ಅಂತಂದರೆ ನಮಗೆ ರೋಗ ರುಜಿನಗಳು ತಪ್ಪಿದ್ದಲ್ಲ. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಮನೆಗಳು ಪ್ಲಾಸ್ಟಿಕ್ಕನ್ನು ಕಡ್ಡಾಯವಾಗಿ ಬಳಸಲೇಬೇಡಿ, ಸ್ವಚ್ಛತೆಯಿಂದ ಕುಡಿಯಬೇಡಿ ಅಂತ ಹೇಳ್ತಾ ಈ ಮಾತು.